ಬಂತು ಹೋಯಿತು ಅಷ್ಟೇ ಅಲ್ಲ ಮತ್ತೆ ಬರಬಹುದು ಹುಷಾರ್ ಮತ್ತೊಮ್ಮೆ ಮುಗ್ಗರಿಸಿ ಬೀಳೋಕೆ ಮೊದಲು ನೀವು ಕಲಿಯಬೇಕಿರೋದು ಸಾಕಷ್ಟು ಇದೆ ಆರ್ಥಿಕ ಅಭದ್ರತೆ ನಿಮ್ಮಲ್ಲಿದ್ರೆ ಪ್ಯಾಂಡಮಿಕ್ ಅನ್ನ ಹೇಗೆ ಎದುರಿಸ್ತೀರಾ ನಿಮ್ಮ ಸೇವಿಂಗ್ಸ್ ನಿಮ್ಮ ಲೈಫ್ ಅನ್ನ ಹೇಗೆ ಸೇವ್ ಮಾಡುತ್ತೆ ಗೊತ್ತಾ ಇದೆಲ್ಲ ನೀವು ಕಲಿತುಕೊಳ್ಳಬೇಕು ಯಾರು ಹೇಳ್ಕೊಡ್ತಾರೆ ಅನ್ನೋ ಚಿಂತೆನ ಯೋಚನೆ ಮಾಡಬೇಡಿ ಫ್ರೀಡಂ ಆಪ್ ನಿಮಗೆ ಎಲ್ಲವನ್ನ ಕಲಿಸಿ ಕೊಡುತ್ತೆ ನಾಗರಿಕತೆ ಆರಂಭ ಕೃಷಿ ಮಹತ್ವ ಸಾರಿತು ರಾಜರ ಕಾಲದಲ್ಲಿ ಪ್ರಾಂತ್ಯ ರಕ್ಷಣೆ ಬಗ್ಗೆ ಅರಿವು ಮೂಡಿಸಿತು ಬ್ರಿಟಿಷರ ಕಾಲದಲ್ಲಿ ಕಂದಾಯ ಕಟ್ಟಲೇಬೇಕಿತ್ತು ಆದರೆ ಈ ಒಂದು ಸಣ್ಣ ಕೊರೋನಾ ವೈರಸ್ ಹೊಟ್ಟೆ ಬಟ್ಟೆ ಸೂರು ನೋಡಿಕೊಂಡು ಮನೆಯಲ್ಲಿರು ಸಾಕು ಅಂತ ಕಾಲ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಕೋವಿಡ್ ಕಲಿಸಿದ್ದು ಇದನ್ನೇ ತೋರಿಸಿಕೊಟ್ಟಿದ್ದು ವ್ಯಕ್ತಿಯ ಆರ್ಥಿಕ ಶಿಸ್ತಿನ ಕೊರತೆ ಇಲ್ಲದ ಆರೋಗ್ಯ ಮುಂದಾಲೋಚನೆ ಹಣಕಾಸು ನಿರ್ವಹಣೆಯಲ್ಲಿ ವಿಫಲತೆ ಹೂಡಿಕೆಯೂ ಇಲ್ಲ ಕೂಡಿಟ್ಟದ್ದು ಇಲ್ಲದೆ ಕಂಗೆಟ್ಟ ಸ್ಥಿತಿ ಕೈಕಟ್ಟಿ ಕೂರುವಂತ ಈನಾಯ ಪರಿಸ್ಥಿತಿ ಮತ್ತೆ ಕೊರೋನಾ ಬಂದ್ರೆ ಏನಪ್ಪ ಆಗತಿ ಅಂತಿದ್ದೀರಾ ಅಲ್ವಾ ಅದರ ಬದಲು ಕುಟುಂಬಕ್ಕೆ ನೀವೇನು ಸುರಕ್ಷತೆ ಮಾಡಿಟ್ಟಿದ್ದೀರಿ ಕೊರೋನಾ ಬಂದ್ರೆ ಆ ಸಮಯದಲ್ಲಿ ದುಡಿಯೋಕೆ ಸೆಕೆಂಡರಿ ಆಪ್ಷನ್ ಏನು ಮಾಡ್ಕೊಂಡಿದ್ದೀರಿ ಈ ಎಲ್ಲ ಭಯವನ್ನ ಹೋಗಲಾಡಿಸಬೇಕು ಅಂತಾನೆ ಫ್ರೀಡಂ ಆಪ್ ರಿಸರ್ಚ್ ಟೀಮ್ ಈ ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ ಕೊರೋನಾ ಸಮಯದಲ್ಲಿ ಮನಿ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅನ್ನೋ ಡೀಟೇಲ್ ಕೋರ್ಸ್ ಅನ್ನ ಸ್ವತಃ ಫ್ರೀಡಂ ಆಪ್ನ ಸಂಸ್ಥಾಪಕರು ಸಿಇಒ ಸಿಎಸ್ ಸುಧೀರ್ ಅವರು ಪಿನ್ ಟು ಪಿನ್ ನಿಮಗೆ ಹೇಳಿಕೊಡ್ತಾರೆ ಹಾಗಿದ್ರೆ ಈ ಕೋರ್ಸ್ ನಲ್ಲಿ ಏನೇನಿದೆ ಇಲ್ಲಿ ನಾಲ್ಕು ಅಧ್ಯಾಯಗಳ ಮೂಲಕ ಹೇಳಿಕೊಡಲಾಗುತ್ತೆ ಕೊರೋನಾ ಮತ್ತು ಹಣಕಾಸು ನಿರ್ವಹಣೆ ಕೊರೋನಾ ಕಾಲದಲ್ಲಿ ಹೆಚ್ಚು ಗಳಿಸೋದು ಹೇಗೆ ಕೊರೋನಾ ಕಾಲದಲ್ಲಿ ಉಳಿತಾಯ ಹೆಚ್ಚಿಸೋದು ಹೇಗೆ ಕೊರೋನಾ ಕಾಲದಲ್ಲಿ ಸಾಲದ ನಿರ್ವಹಣೆ ಹೇಗೆ ಕೊರೋನಾ ಕಾಲದಲ್ಲಿ ಎದುರಾಗುವ ಸಂಕಷ್ಟಗಳಿಗೆ ಸನ್ನದ್ಧರಾಗೋದು ಹೇಗೆ ಕೊರೋನಾ ಕಾಲದಲ್ಲಿ ವ್ಯವಸ್ಥಿತವಾಗಿ ಹೂಡಿಕೆ ಮಾಡೋದು ಹೇಗೆ ಕೊರೋನಾ ಕಾಲದಲ್ಲಿ ಆಸ್ತಿ ವರ್ಗಾವಣೆ ಮತ್ತು ವಿಲ್ನ ಮಹತ್ವ ಹೀಗೆ ವಿವಿಧ ಮಾಡ್ಯೂಲ್ಗಳ ಮೂಲಕ ಸಂಪೂರ್ಣವಾಗಿ ನೀವು ಕಲಿಯಬಹುದು ನೀವು ಕೋರ್ಸ್ ನೋಡಿ ಕಲಿಯೋದಷ್ಟೇ ಅಲ್ಲ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಇನ್ಯಾಕ್ ತಡ ಈಗಲೇ ಈ ಕೋರ್ಸ್ ಅನ್ನು ನೋಡಿ ನೀವು ಕೂಡ ಯಶಸ್ವಿಯಾಗಿ ಆಲ್ ದಿ ಬೆಸ್ಟ್ ಕೊರೋನಾ ಸಮಯದಲ್ಲಿ ಹಣಕಾಸು ನಿರ್ವಹಣೆ ಹೇಗೆ ಮಾಡೋದು ಅನ್ನೋದನ್ನ ನೀವು ಕಲಿತುಕೊಳ್ಳಬೇಕಾ ಹಾಗಿದ್ರೆ ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ